ಮಳೆ ಮುನಿದರೆ ಸಂತ ಜನಪದ ಸಂತ ಜನಪದ ಸಂತ ಮಳೆ ಮುನಿದರೆ ಸಂತ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ದಿನೇಶ್ ಬೈರೇಗೌಡ ಮಾತಾಡ್ತಾ ಇದ್ದೀನಿ. ನಾನು ಈಗ ತಾನೇ ಶೋರಿನ್ ನೋಡಿದೆ, ಶ್ರೀಮಂತ ಅದು ತುಂಬ ಚೆನ್ನಾಗಿ ಬಂದಿದೆ, ತುಂಬಾ ಖುಷಿಯಾಯಿತು ಶೋರಿನ್ ನೋಡಿ. ಜನರಿಗೆ ಏನಂದರೆ ಶ್ರೀಮಂತ ವರ್ಡ್ ಕೇಳಿದ್ರೆ ಏನೋ ಒಂಥರ ಹಣ ಇರೋನೇನೋ ಅಂತ ಮನಸ್ಸಲ್ಲಿ ಬರುತ್ತೆ. ಬಟ್ ಈ ಮೂವಿ ಥೀಮ್ ನಂಗೆ ಇಷ್ಟ ಆಯಿತು. ನೋಡಿದ್ನಲ್ಲ, ಶ್ರೀಮಂತ ಅಂದರೆ ಜನ ತಿಳ್ಕೊಂಡಿರೋಗೆ ಹಣ ಇರೋನಲ್ಲ, ಹಣ ಇರೋನ ಹಣವಂತ ಆಗ್ತಾನೆ. ಶ್ರೀಮಂತ ಅವನಿಗೆ ಗುಣ ಇರಬೇಕು, ತ್ಯಾಗದ ಮನೋಭಾವ ಇರಬೇಕು, ಸೇವಾ ಮನೋಭಾವ ಇರಬೇಕು, ಅವಾಗ ಮಾತ್ರ ಅವ್ನು ಶ್ರೀಮಂತ ಆಗಕ್ಕೆ ಸಾಧ್ಯ. ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರೋನಿಗೆ ತ್ಯಾಗದ ಮನೋಭಾವ ಆಗಲಿ ಗುಣ ಆಗಲಿ, ರೈತರ ತುಂಬ ಹಿಂದೆಯಿಂದ ನೋಡ್ಕೊಬಂದಿರ್ತೀವಿ. ಕಳೆದ ಕತೆ ಕಾದಂಬರಿ ಓದಿರ್ತೀವಿ ಅಥವಾ ನಮ್ಮ ಹಿರಿಯರು ನೋಡಿರ್ತೀವಿ, ಈಗಿನ ಜನ್ರೇಷನ್ ನೋಡ್ತಾ ಇದ್ದೀವಿ. ಹಾಗಾಗಿ ನಮ್ದೇನಿದೆ ಈಗ ಶ್ರೀಮಂತ ಟೈಟಲ್, ಅದಕ್ಕೆ ಗುಣವಂತ ಅನ್ನೋದನ್ನ ತಿಳ್ಕೊಳ್ಳಿ ಎಲ್ಲರೂ. ಹಣವಂತ ಬೇರೆ, ಶ್ರೀಮಂತ ಅಂದರೆ ಗುಣವಂತ ಅಂತ. ಮತ್ತು ರೈತರೇನಿದ್ದಾರೆ, ರೈತರ ಬಗ್ಗೆ ಮೂವಿ ಮಾಡ್ತಾರೆ, ತುಂಬ ಸಂತೋಷ ಆಯಿತು. ನಾನೊಬ್ಬ ಡಾಕ್ಟರ್ ಆಗಿದ್ದೀನಿ, ನಾನು ಡಾಕ್ಟರ್ ಆಗೋಕ್ಕೆ ಕಾರಣ ನಮ್ಮ ತಂದೆ, ಅವರು ರೈತರಾಗಿದ್ದರು, ಒಳ್ಳೆ ಪ್ರಗತಿಪರ ರೈತರಾಗಿದ್ದರು, ತುಂಬ ಚೆನ್ನಾಗಿ ಹೊಗೆ ಸೊಪ್ಪೆಲ್ಲ ಬೆಳೀತಿದ್ರು, ಅಡಿಕೆ ತೆಂಗು ರಾಗಿ ಭತ್ತ ಎಲ್ಲ ಬೆಳೀತೀವಿ. ನಮ್ಮ ಅಜ್ಜಿ ಇರಬೇಕಾದ್ರಂತೂ ಇನ್ನೂ ಎಲ್ಲ ಕಾಳುಗಳು. ಮತ್ತು ನಮ್ಮ ಸ್ನೇಹಿತರು ಹಾಸನ್ ರಮೇಶ್ ಮತ್ತು ಸಂಜಯ್ ಬಾಬು ಅವರು ಮತ್ತು ಎಲ್ಲ ಟೀಮ್ ಸೇರಿಕೊಂಡು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಶ್ರೀಮಂತ ಮೂವಿ ಮಾಡ್ತಾರೆ ಗೋಲ್ಡನ್ ರೈನ್ ಮೂವೀಸ್ ಅಡಿಯಲ್ಲಿ, ಅವರಿಗೆ ತುಂಬ ಯಶಸ್ಸು ಸಿಕ್ಕಲಿ ಅಂತ. ಆ ಚಿತ್ರ ಏನಿದೆ, 100 ದಿನ 25 ವಾರಗಳು ಚೆನ್ನಾಗಿ ಓಡಲಿ ಥಿಯೇಟರ್ಗಳನ್ನು, ಬಟ್ ಓ ಟಿ ಟಿ ರಿಲೀಸ್ ಅವರು ಚೆನ್ನಾಗಾಗಲಿ ಅಂತ ಈ ಮೂಲಕ ಆಲ್ ದಿ ಬೆಸ್ಟ್ ವಿಷಯಸ್ ಹೇಳೋಕ್ಕೆ ಇಷ್ಟಪಡ್ತಾರೆ. ಬಿದ್ದರು ಮಣ್ಣನ್ನು ಮರೆಯದ ದಾತ ನಮ್ಮ ಬಾಳಿನ ಭಾಗ್ಯ ವಿಧಾತ.